हाँ श्री हरिप्रसाद अश्वत्थ नारायण इबर जो मतडक शुरू मातनी सर वन अगेन पश्चिम बंगाल मतलब निज इला बिकॉज अदे दुड प्रेस्टीज इश्यू बीजेपी अस्टे कांग्रेस अस्टे आ भाग टी एम सिगू अस्टे मगद तमिलनाडु चित्रण कूड़ा तेरेटी एनी एक्सपेक्टेशन निम्बरी ओटू श्री हरिप्रसाद पॉइंट क्लारीफाई मातनी प्लीज अश्वत्थ नारायण हाँ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಅವರನ್ನೇ ಸೋಲಿಸೋದು ಒಂದು ಕೆಲಸ ಅಂತ ಅದು ಹೌದು ಆದರೆ ನಾವು ಯಾವತ್ತೂ ಕಮ್ಯುನಿಸ್ಟ್ ಅವರ ಜೊತೆ ಸೇರ್ಕೊಂಡು ಸರ್ಕಾರಗಳು ಮಾಡಿದ್ರಲ್ಲ 89 ನಲ್ಲಿ 77 ನಲ್ಲಿ ಕಮ್ಯುನಿಸ್ಟ್ ಅವರು ಬಿಜೆಪಿ ಅವರ ಒಟ್ಟಿಗೆ ಸೇರ್ಕೊಂಡಿದ್ರು ಆವಾಗ ಏನು ಮಾಡ್ತಾ ಇದ್ರಂತೆ ಕಮ್ಯುನಿಸ್ಟ್ ಅವರ ವಿರುದ್ಧ 35 ವರ್ಷಗಳ ಕಾಲ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾದರೂ ಸತತವಾಗಿ ಹೋರಾಟ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷನೇ ಆಗ ಮಮತಾ ಬ್ಯಾನರ್ಜಿ ಅವರು ಕೂಡ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಕರೆಕ್ಟ್ ಅದರಿಂದ ಹೋರಾಟ ಮಾಡಿಲ್ಲ ಅಂತ ಹೇಳಿ ಇವರು ಎಲ್ಲಿಂದ ಅವರಿಗೆ ವಿಚಾರಗಳು ಗೊತ್ತಾಗಿದೆಯೋ ನನಗೆ ಗೊತ್ತಿಲ್ಲ ನಮ್ಮಿರ್ತಕ್ಕಂಥದ್ದು ಒಂದು ಮೈತ್ರಿಕೂಟ ಕಮ್ಯುನಿಸ್ಟು ಕಾಂಗ್ರೆಸ್ಸು ISF ಅಂತ ಇದ್ದೀವಿ ನಾವು 92 ಸ್ಥಾನದಲ್ಲಿ ನಾವು ಫೈಟ್ ಮಾಡ್ತಾ ಇರೋದು ನಾವು ಸರ್ಕಾರಕ್ಕೆ ಬರ್ತೀವಿ ಅಂತ ಹೇಳೋವಂಥ ಮುಟ್ಟಾಳ ಅಲ್ಲ ನಾನು ಸೊ ಅವ್ರು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಬಂದು ಹೇಳೋದು ಉತ್ತಮ ಜನಗಳನ್ನ ತಪ್ಪದಾರಿ ಎಳೆಯೋದು ಬೇಡ ಇವರು ಅಷ್ಟೆಲ್ಲ ಹೇಳೋರು ಪ್ರಧಾನಮಂತ್ರಿಗಳು ರೈತರಿಗೆ ಏನು ಮಾಡಿದ್ದಾರೆ ಕಾರ್ಮಿಕರಿಗೆ ಏನು ಮಾಡಿದ್ದಾರೆ ಕೋವಿಡ್ ಅಲ್ಲಿ ವಲಸೆ ಕಾರ್ಮಿಕರಿಗೆ ಏನು ಮಾಡಿದ್ದಾರೆ NRC ಬಗ್ಗೆ ಏನು ಅವ್ರ ಸ್ಟ್ಯಾಂಡು ಬಾಂಗ್ಲಾದೇಶದ ಬಗ್ಗೆ ಹೇಳ್ತಿಲ್ಲ ನಾನು ಬಟ್ ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ ಈ ಬಾರಿ ಎಲೆಕ್ಷನ್ ಟೈಮ್ ನಲ್ಲಿ ಇವೆಲ್ಲ ಪರಿಗಣನೆಗೆ ಬರುತ್ತಾ ಅಂತ ಮುಗಿಸ್ತೀನಿ ಬಾಂಗ್ಲಾದೇಶಕ್ಕೆ ಹೋಗಿ ಕ್ಯಾಂಪೇನ್ ಮಾಡೋ ನೆಸೆಸಿಟಿ ಇಲ್ಲ ಇದು ಭಾರತ ದೇಶದಲ್ಲಿ ವೆಸ್ಟ್ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗೆ ನೀವು ಬಾಂಗ್ಲಾದೇಶಕ್ಕೆ ಹೋಗಿ ಪ್ರಚಾರ ಮಾಡ್ತೀರಲ್ವಾ ಅದು ಯಾವ ದೇಶದ ಸಂಸ್ಕೃತಿ ಅನ್ನೋದೇ ನಮಗೆ ಅರ್ಥ ಆಗೋದಿಲ್ಲ ಅಶ್ವತ್ಥ ನಾರಾಯಣ್ ಸರ್ ಎನಿ ರಿಯಾಕ್ಷನ್ ಚಿಕ್ಕದಾಗ ಅದಕ್ಕೆ ಇದು ಚುನಾವಣೆ ಒಪ್ಪಂದ ಚುನಾವಣೆಗೋಸ್ಕರ ಬಾಂಗ್ಲಾದೇಶಕ್ಕೆ ಹೋಗಿರತಕ್ಕಂಥ ವಿಚಾರ ಅಲ್ಲ ಇದ್ರದ್ದು ಒಂದು ದೇಶ ಮತ್ತೊಂದು ದೇಶದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳು ನಡೆಯುವಂತಹ ಸಂದರ್ಭದಲ್ಲಿ ಕೆಲವೊಂದು ರಾಜಕೀಯ ಪ್ರಕ್ರಿಯೆಗಳು ನಡೀತದೆ ಇವತ್ತು ಒಂದು ಇವತ್ತು ಇಂಡಿಯನ್ಸ್ ಅಮೆರಿಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಂಡಿಯನ್ಸ್ ವೋಟರ್ಸ್ ನ ಬಹಳ ಅಪೀಲ್ ಮಾಡ್ಕೊಳ್ತಾರೆ ಅಮೆರಿಕದಲ್ಲಿ ಯಾವುದೇ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಂತ್ಕೊಂಡಾಗ ಅದು ನಾವು ಭಾರತಕ್ಕೆ ಬಂದು ಓಟನ್ನ ಕೇಳ್ತಾ ಇದ್ರೆ ಬೇಡ್ತಾ ಇದ್ರೆ ಅನ್ನುವಂಥದ್ದಲ್ಲ ಇದು ಈ ದೇಶದ ಪ್ರಧಾನಮಂತ್ರಿ ಬಾಂಗ್ಲಾದೇಶ ಜೊತೆ ಒಂದು ದ್ವಿಪಕ್ಷೀಯ ಮಾತುಕತೆ ಹೋದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬೆಂಗಾಲಿನ ಚುನಾವಣೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಹೋಗಿದ್ದಾರೆ ದ್ವಿಪಕ್ಷೀಯ ಮಾತುಕತೆಗಳು ನಡೆಯುವಂತ ಸಂದರ್ಭದಲ್ಲಿ ಹೋಗ್ತಾರೆ ಬರ್ತಾರೆ ಹಂಗಂದಟ್ಗೆ ಎಲೆಕ್ಷನ್ಸ್ ಕ್ಯಾಂಪೇನ್ ಗೋಸ್ಕರ ಬಾಂಗ್ಲಾಗ್ ಹೋಗಿದ್ದಾರೆ ಅನ್ನತಕ್ಕಂತ ಪರಿಸ್ಥಿತಿ ಬಂದಿರಲಿಲ್ಲ ತಮಿಳ್ನಾಡು ಒಂಚೂರು ಹೇಳಿದ್ಮೇಲೆ ಬಿಜೆಪಿ ಅವರು ಏನೇ ಎಕ್ಸ್ಪೆಕ್ಟೇಷನ್ ತಮಿಳ್ನಾಡು ಕಡೆಯಿಂದ ಈ ಬಾರಿ ಅಲ್ಲ ಖಂಡಿತ ಸರ್ ಈ ಸಲ ನೋಡಿ ನಾವು ಜೀರೋ ಇದ್ದಂತ ಜೀರೋ ಇಂದ ನಾವಲ್ಲಿ ವರ್ಕ್ಔಟ್ ಮಾಡ್ಕೊಂಡ್ ಬಂದಿದೀವಿ ಈ ಸಲ ADM ಜೊತೆ ನಮ್ಮ ಅಲಿಯನ್ಸ್ ಆಗಿ ಕೆಲಸವನ್ನು ಮಾಡ್ಕೊಂಡ್ ಬಂದಿದೀವಿ ಕಾಂಗ್ರೆಸ್ ಸುಮಾರು ದಶಕಗಳ ಕಾಲ ಆಡಳಿತ ನಡೆಸಿರ್ತಕ್ಕಂಥದ್ದು ಇವತ್ತು ಮೊದಲನೇ ಸಲ ದೇಶದಲ್ಲಿ ನಾನು 40 ವರ್ಷದ ರಾಜಕಾರಣದಲ್ಲಿ ನನ್ನ ಒಂದು ಅನುಭವದಲ್ಲಿ ಫಸ್ಟ್ ಟೈಮ್ DMK ಕರುಣಾನಿಧಿ ADMK ಜಯಲಲಿತಾ ಇಲ್ಲದೆ ಇರತಕ್ಕಂಥ ಮೊದಲನೇ ಚುನಾವಣೆ ತಮಿಳುನಾಡು ಈ ಸಲ ಒಂದು ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಚುನಾವಣೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭಿಕ ಹಂತದಲ್ಲಿ ನಾವು ಈ ಸಲ ಪಾಸಿಟಿವ್ ಥಿಂಗ್ಸ್ ಅನ್ನ ಒಳ್ಳೊಳ್ಳೆ ವಿಚಾರ ಒಳ್ಳೊಳ್ಳೆ ರಿಸಲ್ಟ್ ಗಳನ್ನ ಈ ಸಲ ನಾವು ನೋಡ್ತಕ್ಕಂಥ ಕಾಂಗ್ರೆಸ್ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಚಿಕ್ಕದಾಗಿ ನಿಮ್ಮ ಉತ್ತರ ತಮಿಳುನಾಡು ಬಗ್ಗೆ ಕಾಂಗ್ರೆಸ್ ಏನ್ ನಮ್ಮ ಮೈತ್ರಿಕೂಟ ಇದೆ ಡಿಎಂಕೆ ಜೊತೆ ನಮ್ಮ ಮೈತ್ರಿಕೂಟ ಇದೆ ಅಲ್ಲಿ ಸುನಾಮಿ ಬರುತ್ತೆ DMK ಪ್ರಚಂಡ ಬಹುಮತದಿಂದ ಗೆಲ್ಲೋದ್ರಲ್ಲಿ ಏನು ಸಂಶಯ ಬೇಕಾಗಿಲ್ಲ BJP ಅಕೌಂಟ್ ಓಪನ್ ಮಾಡೋದು ಕಷ್ಟ ಆಗುವುದು ಈ ಸಲಿಯಲ್ಲಿ ಸೊ ಸ್ಟಾಲಿನ್ ಅಧಿಕಾರ ಹಿಡಿತಾರೆ ನಿಮ್ಮ ಪ್ರಕಾರ ನೂರಕ್ಕೆ 100% ಓಕೆ ವೆಲ್ಕಮ್ ಬ್ಯಾಕ್ ಟು ಅವ್ರು ಇನ್ನೂರು ಟಚ್ ಮಾಡಿದ್ರೆ ನೀವು ಆಶ್ಚರ್ಯ ಬೀಳ್ಬೇಕಾದಿಲ್ಲ ADMK ಇರಿ MGR ಜಯಲಲಿತಾ ಹೋದ್ಮೇಲೆ ADMK ವೀಕೆಸ್ಟ್ ಪಾಯಿಂಟ್ ಅಲ್ಲಿ ಇದ್ದಿದ್ದು ಇವರೇನಾದರೂ ಭಾರತೀಯ ಜನತಾ ಪಾರ್ಟಿ ನ್ಯಾಷನಲ್ ಪಾರ್ಟಿ ಅವ್ರದ್ದು ವಿಶ್ವಗುರು ಏನಾದರೂ ಅಸರ್ಟ್ ಮಾಡಿ ಆ ಲೋಡ್ ತಗೋಬೇಕಾಗಿತ್ತು ಅವ್ರು 20 ಸೀಟ್ ಮೇಲೆ ತಗೊಳಕ್ಕಾಗಲಿಲ್ಲ ADMK ಅವ್ರ ಜೊತೆ ನಾವು 57 ವರ್ಷ ಆಯಿತು ನಾವಲ್ಲಿ ಸರ್ಕಾರವನ್ನು ಕಳ್ಕೊಂಡು ಕಾಂಗ್ರೆಸ್ ಪಕ್ಷದವರು ತಮಿಳ್ನಾಡಲ್ಲಿ ನಾವು ಯಾವುದಾದ್ರೂ ಒಂದು ಪಕ್ಷದ ಜೊತೆ ಅಲೈನ್ಸ್ ಮಾಡಿಕೊಂಡೆ ಅಲ್ಲಿ ಚುನಾವಣೆ ಮಾಡ್ಕೊಂಡು ಬಂದ್ವಿ ಈ ಸಲ ಚುನಾವಣೆ ಇದೆ ನೋಡಿ
ಇದು ಲಿಟ್ಮಸ್ ಲಿಟ್ಮಸ್ ಟೆಸ್ಟ್ ಇದು ಯಾಕಂದ್ರೆ ಹೊಸ ನಾಯಕತ್ವ ಬಿಜೆಪಿ ನಲ್ಲೂ ಹೊಸ ನಾಯಕ ಅದು ಎಡಿಎಂಕೆ ನಲ್ಲೂ ಹೊಸ ನಾಯಕತ್ವ ಡಿಎಂಕೆ ನಲ್ಲೂ ಹೊಸ ನಾಯಕತ್ವ ಒಟ್ಟಲ್ಲಿ ತಮಿಳುನಾಡು ಭಾಗದಲ್ಲಿ ಹೊಸ ಗಾಳಿ ಹೊಸ ಅಲೆ ಹೇಳುತ್ತೆ ಅಂತ ನಿಮ್ಮ ವಿಶ್ವಾಸ ವ್ಯಕ್ತಪಡಿಸಿದಿರಿ ಐಲ್ ಕಮ್ ಬ್ಯಾಕ್ ಟು ಯು ಸರ್ ನಿಮ್ಮ ಜೊತೆ ವಾಪಸ್ ಬರ್ತೀನಿ ನಾನು ಮಾತಾಡೋಕೆ ಮತ್ತೊಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ ಕೌಂಟ್ ಡೌನ್ ಮುಂದಕ್ಕೆ ಹೋಗ್ತಾ ಇದೆ 7 ಗಂಟೆ ಹತ್ತತ್ರ ಆಗ್ತಾ ಬಂತು 7:30 ಸುಮಾರಿಗೆ ಎಕ್ಸಿಟ್ ಪೋಲ್ ಓಪನ್ ಆಗುತ್ತೆ ಎಲ್ಲ ಅಪ್ಡೇಟ್ಸ್ ಮಾಹಿತಿನ ನಿಮ್ಮ ಮುಂದೆ ಇಡ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತೇವೆ